ಗೆಳೆಯರೇ ಈ ಮಾಧ್ಯಮದಲ್ಲಿ ಇದೇ ರೀತಿಯ ಸಲಹೆಗಳು ಕಥೆಗಳು ಮಾಹಿತಿ ಕೇಳಲು ಸಬ್ಸ್ಕ್ರೈಬ್ ಅಥವಾ ಚಂದದಾರರಾಗಲು ಮರೆಯಬೇಡಿ ಹಾಗೆ ಅದರ ಪಕ್ಕದಲ್ಲೇ ಇರುವ ಗಂಟೆಯನ್ನು ಬಾರಿಸಿ ಲೈಕ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಮತ್ತು ನಿಮ್ಮ ಗೆಳೆಯರ ಜೊತೆ ಹಂಚಿಕೊಳ್ಳಿರಿ ಹೀಗೆ ಮಾಡುವುದರಿಂದ ಈ ಕನ್ನಡದ ಚಾನೆಲ್ ಬಹಳ ಜನಕ್ಕೆ ತಲುಪಿ ನಮಗೆ ಇನ್ನಷ್ಟು ಒಳ್ಳೆಯ ವಿಡಿಯೋ ಮಾಡಲು ಸಹಾಯ ಮಾಡುತ್ತದೆ ಧನ್ಯವಾದಗಳು ಆ ರಾಕ್ಷಸನ ಮಗಳು ಮಾಡೀಮೇಲೆ ನಿಂತುಕೊಂಡು ಇದ್ನೇ ನೋಡ್ತಾ ಇದ್ದಳು ಕೂಡಲೇ ಪಲ್ಲಕ್ಕಿ ಕಳಿಸಿದಳು ಕುದುರೆಯಿಂದ ಇಳಿದು ಪಲ್ಲಕ್ಕಿ ಮೇಲೆ ಕೂತುಗೊಂಡು ಅರಮನೆಗೆ ಹೋದ ಅಲ್ಲಿ ಆ ರಾಕ್ಷಸನ ಮಗಳಿಗೂ ಅವನಿಗೂ ಅದ್ದೂರಿಯಾಗಿ ಮದುವೆ ಆಯಿತು ಅಲ್ಲೊಂದು ನಾಕು ದಿನ ಸುಖವಾಗಿ ಕಾಲ ಕಳೆದ ಆಮೇಲೆ ತಾನು ಬಂದ ಕಾರ್ಯ ಹೆಂಡತಿಗೆ ತಿಳಿಸಿದ ಅವಳು ಅಯ್ಯೋ ಅದೇನು ಇಲ್ಲಿದ್ದಾತ ಆ ಮರ ಕೈಲಾಸದಲ್ಲಿದೆ ಅದರ ಸುತ್ತಮುತ್ತ ಮಾರುದ್ದದ ಮುಳು ಬೆಳೆದು ನಿಂತವೇ ಅದು ಬುಡೋದು ವರ್ಷಕ್ಕೆ ಒಂದೇ ಒಂದು ಹಣ್ಣು ಅದು ದೇವರಿಗೆ ಮಾತ್ರ ಮೀಸಲು ಅದ ನರಮನುಷ್ಯರು ಕುಯ್ಯಾಕೆ ಆಗೋದಿಲ್ಲ ಅಂದಳು ಅದೇನಾದ್ರೂ ಆಗಲಿ ನಾನು ಸತ್ರು ಪರವಾಯಿಲ್ಲ ನಾನು ತಂದೆ ತರಬೇಕು ಅಂತ ಅವನು ಹಿಡಿದ ಹಂಗಾರೆ ನೀವು ಸಾಯೋದಕ್ಕೆ ಕುರುವೇನು ಅಂತ ಕೇಳಿದಳು ನಿನ್ನ ಕೋಣೆವತ್ತೀಲಿ ಒಂದು ಮಲ್ಲಿಗೆ ಗಿಡ ನೆಡು ದಿನಾ ನೀರು ಹಾಕು ಅದೇನಾದ್ರೂ ಸತ್ತು ಹೋದರೆ ಆಗ ನಾನು ಸತ್ತಿವ್ನಿ ಅಂತ ತಿಳುಕೋ ಅಂದ ಇದೇ ಮೂಡಲಾಗಿ ಹೋಗಿ ರಾಕ್ಷಸಿ ಪಟ್ಟಣಕ್ಕೆ ದಾರಿ ಯಾವುದು ಅಂತ ಕೇಳ್ಕೊಂಡ್ ಹೋಗಿ ಆಮೇಲೆ ನಿಮಗೆ ಗೊತ್ತಾಯ್ತದೆ ಅಂತ ಹೇಳಿ ಅವನಿಗೆ ಆರತಿ ಮಾಡಿ ಕಳಿಸಿಕೊಟ್ಟಳು ಕುಂಟಣ್ಣ ಕುದುರೆ ಮೇಲೆ ಕೂತುಗೊಂಡು ಚಂದ್ರಾಯುಧ ಹಿಡಕೊಂಡು ಉದ್ದಕ್ಕೂ ದಾರಿ ಕೇಳಿಕೊಂಡು ಮೂಡಲಾಗಿ ಹೊಂಟ ಮಧ್ಯದಲ್ಲಿ ಒಂದು ಹೊಳೆ ಹರಿತಾ ಇತ್ತು ಇದೆಂಥ ಹೊಳೆ ಅಂತ ಕೇಳಿದ ಮೂಳು ರಾಕ್ಷಸಗೆ ಒಬ್ಬಳು ಮಗಳವಳೆ ಅವಳಂತ ಹೆಣ್ಣು ಯಾವ ಲೋಕದಲ್ಲಿ ಹುಡುಕಿದರೂ ಸಿಕ್ಕೋದಿಲ್ಲ ಅವಳು ದಿನಕ್ಕೆ ಎರಡು ಕೊಳಗ ನೀರು ಮೀತಾಳೆ ಆ ಮೀದ ನೀರು ಹಿಂಗೆ ಹೊಳೆಯಾಗಿ ಹರೀತಾ ಅದೆ ಒಂದೇ ನೆಗೆತಕ್ಕೆ ದಾಟಿದೋನಿಗೆ ಮದುವೆಯಾಯ್ತೀನಿ ಅಂತ ಹನ್ನೆರಡು ವರ್ಷದಿಂದಲೂ ಕಣ್ಣಿಗೆ ಎಣ್ಣೆ ಬುಟ್ಕೊಂಡು ಕಾಯ್ತಾ ಅವಳೆ ಇಲ್ಲೀಗಂಟ ಅವಳನ್ನ ಮದುವೆಯಾಗೂ ಪೂಣ್ಯವಂತ ಯಾರೂ ಬಂದಿಲ್ಲ ಅಂದರು ದಡದಲ್ಲಿದ್ದೋರು ಅವನು ಆಕ್ಲಾಸ ಮಾಡಿಕೊಂಡು ನಗಾಡಿಯೋ ಇದು ಹೆಂಗಸು ಮೀದ ನೀರಾ ಅಂದುಕೊಂಡು ಒಂದೇ ಹಾರತಕ್ಕೆ ಕುದುರೆ ನೆಗೆಸಿದ ಹಿಂದಿನಂಗೆ ಅಂದಣ ಪಲ್ಲಕ್ಕಿ ಬತ್ತು ಅದರ ಮೇಲೆ ಕೂತುಕೊಂಡು ಅರಮನೆಗೆ ಹೋದ ಆ ಮೂಡು ರಾಕ್ಷಸ ತನ್ನ ಮಗಳ ಕೊಟ್ಟು ಹಿಂದಿಲ್ಲ ಮುಂದಿಲ್ಲ ಅನ್ನೋ ಅಂತ ದೇವೇಂದ್ರನ ಐಭೋಗದಿಂದ ಲಗ್ನ ಮಾಡಿದ ನಾಲ್ಕು ದಿನ ಸುಖವಾಗಿ ಕಳೆದ ಮೇಲೆ ಕುಂಟಣ್ಣ ತಾನು ಬಂದ ಕಾರ್ಯ ತಿಳಿಸಿದ ಅವಳು ಬಾಯ ಮೇಲೆ ಕೈಮಡಗಿಕೊಂಡು ಅಯ್ಯೋ ಅಯ್ಯೋ ಇದು ನರಮನುಷ್ಯರಿಂದ ಆಗೋ ಕೆಲಸ ಅಲ್ಲ ಸುಮ್ಮನೆ ಮಾಡಬಾರದ್ದಕ್ಕೆ ಆಸೆ ಮಾಡಿ ಪ್ರಾಣ ಯಾಕೆ ಕಳ್ಕೋತೀರಿ ನಿಮ್ಮ ರಾಜ ಇಲ್ಲಿಗೆ ಬರಾಕಾಗೋದಿಲ್ಲ ನೀವು ಸುಮ್ಮನೆ ಇಲ್ಲಿ ಸುಖವಾಗಿ ಇದ್ಬುಡಿ ಅಂತ ಬುದ್ಧಿ ಹೇಳಿದಳು ಇಲ್ಲ ಇಲ್ಲ ನಾನು ತತ್ತೀನಿ ಅಂತ ಮಾತು ಕೊಡ್ಬಿಟ್ಟಿವ್ನಿ ಏನಾದರೂ ಸರಿ ನನ್ನ ಪ್ರಾಣ ಅಲ್ಲೇ ಹೋದರೂ ಸರಿ ನಾನು ಮಾತಿಗೆ ತಪ್ಪೋದಿಲ್ಲ ನಾನು ಹೋಗಲೇಬೇಕು ಅಂತ ಕುಂಟಣ್ಣ ಹಠ ಹಿಡಿದ ಸರಿ ನಿಮ್ಮಿಷ್ಟ ಆದ್ರೆ ನಿಮ್ಗೆ ಏನಾದ್ರೂ ಅಲ್ಲಿ ಕಂಟಕಗೆಂಟಕ ಬಂದ್ರೆ ನಮಗೆ ಗೊತ್ತಾಗೋದು ಹೆಂಗೆ ಅಂತ ಕೇಳಿದಳು ಒಂದು ತುಳಸಿ ಗಿಡ ನೆಟ್ಟು ದಿನ ರೋಜೀನೂ ಅದಕ್ಕೆ ನೀರು ಹುಯಿ ಅದೇನಾದರೂ ಸತ್ತೋದ್ರೆ ನಾನು ಸತ್ತೋದೆ ಅಂತ ತಿಳ್ಕೊ ಅಂದ ಸರಿ ಅವಳು ಜೀವರಾಕ್ಷಸಿ ಪಟ್ಟಣಕ್ಕೆ ಹಾದಿ ತೋರಿಸಿಕೊಟ್ಟಳು ಅವನು ಕುದುರೆ ಮೇಲೆ ಕೂತುಕೊಂಡು ಚಂದ್ರಾಯುಧ ಹಿಡಕೊಂಡು ಉಕ್ಕುದಾರಿ ಕೇಳ್ಕೊಂಡು ಹೊಂಟ ಮಧ್ಯದಲ್ಲಿ ಹಿಂದಿನಂಗೆ ಒಂದು ಸಮುದ್ರದಂತ ಭಾರೀ ಹೊಳೆ ಹರಿತಾ ಇತ್ತು ಅಲ್ಲಿತ್ತೋರನ್ನ ಈ ಹೊಳೆ ಎಲ್ಲಿಂದ ಹರಿದು ಬತ್ತದೆ ಅಂದ ಅವರು ಹೇಳಿದರು ಜೀವರಾಕ್ಷಸಿಗೆ ಒಬ್ಬಳು ಮಗಳವಳೆ ಸೂರ್ಯಚಂದ್ರರಿಗಿಂತಲೂ ಅವಳು ಕ್ರವವನೇ ಉರೀತಾ ಅವಳೆ ಎಂತೆಂಥಾ ದೇವಾನುದೇವತೆಗಳು ಬಂದ್ರೂ ಅವಳು ಅವರನ್ನ ಕತ್ತೆತ್ತಿ ನೋಡಿಲ್ಲ ಅವಳು ದಿನಕ್ಕೆ ಮೂರು ಕೊಳಗ ಮೀತಾಳೆ ಆ ನೀರು ಹಿಂಗೆ ಸಮುದ್ರವಾಗಿ ಹರಿತಾ ಅದೇ ಇದ ಒಂದೇ ನೆಗೆತಕ್ಕೆ ಅವಳ ಸೆರೆ ಬುಡಸೋ ಸೂರ ಯಾವಾಗ ಬತ್ತಾನೋ ಏನೋ ಓಹೋ ಇಷ್ಟೇ ತಾನೇ ಇದು ಹೆಣೆಂಗಸು ಮೀದ ನೀರಾ ಅಂದುಕೊಂಡು ಹಿಂದಿನಂಗೆ ಒಂದೇ ನೆಗೆತಕ್ಕೆ ಆ ಹೊಳೆ ದಾಟಿದ ಅತ್ತಲಿಂದ ಅಂದಣ ಪಲ್ಲಕ್ಕಿ ವಾಲಗ ಎಲ್ಲಾ ಬತ್ತು ಅರಮನೆಗೆ ಹೋದ ಆ ಜೀವರಾಕ್ಷಸಿಗೆ ಬಾಳ ಸಂತೋಷವಾಯಿತು ಮಗಳ ಕೊಟ್ಟು ಕೈಲಾಸಾನೆ ಭೂಮಿಗೆ ಇಳಿಸಿದಂಗೆ ಮದುವೆ ಮಾಡಿದಳು ಅಲ್ಲೂ ನಾಲ್ಕು ದಿನ ಹೊಸ ಹೆಂಡತಿ ಜೊತೆಯಲ್ಲಿ ಆನಂದವಾಗಿ ಕಾಲ ಕಳೆದ ಆಮೇಲೆ ತಾನು ಬಂದ ಕಾರ್ಯ ತಿಳಿಸಿದ ಅವಳು ಮದುವೆಯಾಗಿ ನೆಟ್ಟಗೆ ನಾಲ್ಕು ದಿನ ಕಳೆದಿಲ್ಲ ಯಾಲೆ ಹೋಯ್ತೀನಿ ಅಂತೀರಿ ಅದಲ್ದೆ ಆ ಹಣ್ಣ ಮನುಷ್ಯ ಮಾತ್ರದೋರು ತರಕಾದಾತ ಇದೇನು ಹುಡುಗಾಟವ ಅಲ್ಲಿಗೆ ಹೋದೋರು ಹಿಂತಿರುಗಿ ಬರೋದುಂಟಾ ಹುಚ್ಚಾಟ ಆಡಬ್ಯಾಡಿ ಸುಮ್ನೆ ಹಾಯಾಗಿ ಇರಿ ಅಂದಳು ಅವನು ಎಷ್ಟು ಹೇಳಿದರೂ ಕೇಳಲಿಲ್ಲ ಅದೇನೇ ಆಗ್ಲಿ ನಾನು ಹೋಗಲೇಬೇಕು ಹುಟ್ಟೋದು ಒಂದಿನ ಸಾಯೋದು ಒಂದಿನ ಕೊಟ್ ಮಾತು ತಪ್ಪಿದ ಮೇಲೆ ಬದಿಕೇನು ಫಲ ನಾನು ಹೋಯ್ತೀನಿ ನೀನು ತಡೀಬ್ಯಾಡ ಅಂತ ಪಟ್ಟು ಹಿಡಿದ ಅವಳು ಇನಿಮಾವಿನ ಮರದ ದಾರಿ ತೋರಿದಳು ಅವನು ಕುದುರೆ ಮೇಲೆ ಕೂತುಕೊಂಡು ಹೋದ ಹೋದ ಅಷ್ಟು ದೂರ ಹೋದ ಅಲ್ಲೊಂದು ಮಹಾಂತ ಕಾಡು ಮರಗಿಡಗಳೆಲ್ಲ ಹತ್ತಿಪ್ಪತ್ತು ಆಳುದ್ದಕ್ಕೆ ಬೆಳೆದಿದ್ದೋ ನರಪಿಳ್ಳೆ ಸುಳಿವಿಲ್ಲ ಅದರೊಳಗೆ ಹೋದ ಇನಿಮಾವಿನ ಮರ ಸಿಕ್ತು ಅದರ ಬೊಡ್ಡೆಗೆ ಕುದುರೆ ಕಟ್ಟಿ ಹಾಕಿದ ಆ ಮರದ ತುದಿ ಕೈಲಾಸಕ್ಕೆ ಹೊಂಟುಗಿತ್ತು ಅದರ ಬೊಡ್ಡೆ ಸಣ್ಮಾಡಿಕೊಂಡು ಹತ್ತಕ್ಕೆ ಶುರು ಮಾಡಿದ ಹತ್ತಿದ ಹತ್ತಿದ ಒಂದೆಂಟು ದಿನ ಹತ್ತಿದ ಆದ್ರೂ ತುದಿ ಸಿಕ್ಕಲಿಲ್ಲ ಎಂಟು ದಿನ ಆದ ಮೇಲೆ ಕೆಳಕ್ಕೆ ನೋಡಿದ ಭೂಮಿ ಕಾಣನೇ ಇಲ್ಲ ಕಣ್ಣಿಗೆ ಕತ್ತಲೆ ಕವಕೊಂಡು ಬುಡ್ತು ಒಂದೆಂಟು ದಿನದಿಂದಲೂ ಹೊಟ್ಟೆ ಇಲ್ಲದೆ ಮೈ ಬಳ್ಳಿಕೊತ್ತಿತ್ತು ತಲೆ ಗರ್ರರ ಅಂತ ತಿರುಗಾಕೆ ಶುರುವಾಯಿತು ಕೈ ಬುಟ್ಬುಟ್ಟ ಶರೀರ ಆ ಮುಳ್ಳಿಗೆ ಸಿಕ್ಕಿ ಹಾಕೊಂಡು ಗೋಜಿ ಹೋಯ್ತು ಒಂದು ತೊಟ್ಟು ರಕ್ತವು ಕೆಳಕ್ಕೆ ಬೀಳಲಿಲ್ಲ ಹಿತ್ತಲಾಗಿ ಹೆಡತೀರ ಮನೆಯಲ್ಲೇ ಮಲ್ಲಿಗೆ ಗಿಡ ತುಳಸಿ ಗಿಡ ಗುಲಾಬಿ ಗಿಡ ಎಲ್ಲಾ ಹೋದೋ ಅವರು ಮೂರು ಜನವೂ ಕುದುರೆ ಹತ್ತಿಕೊಂಡು ಚಂದ್ರಾಯುಧ ಹಿಡಕೊಂಡು ಇನಿಮಾವಿನ ಮರದ ಹತ್ರಕ್ಕೆ ಬಂದರು ಅಲ್ಲಿ ಕುದುರೆ ಕಟ್ಟಿತ್ತು ರಕ್ತ ಮಾಂಸ ಯಾವುದೂ ಒಂದು ಚೂರು ಕೆಳಕ್ಕೆ ಬಿದ್ದಿರಲಿಲ್ಲ ಸರಿ ಮೂರು ಜನವೂ ಸೊಂಟಕ್ಕೆ ಸೆರಗು ಕಟ್ಟಿಗೊಂಡು ಚಂದ್ರಾಯುಧದಿಂದ ಆ ಮರ ಕಡಿಯಾಕೆ ಶುರು ಮಾಡಿದರು ಕಡಿದರು ಒಂದು ವಾರಗಂಟ ಕಡಿದರು ಮರ ಸಣ್ಣಗಾಗಿ ಮುರಕೊಂಡು ದುಪ್ಪನೆ ಬೀಳ್ತು ಅದರಲ್ಲಿ ಒಂದೇ ಒಂದು ಹಣ್ಣಿತ್ತು ಅದ ಜೀವರಾಕ್ಷಸಿ ಪಟ್ಟಣದ ಹೆಡತಿ ತಕ್ಕೊಂಡಳು ಖಂಡ್ರಾಕ್ಷಸಿ ಪಟ್ಟಣದವಳು ಖಂಡ ಆದಳು ಮೂಳರಾಕ್ಷಸಿ ಪಟ್ಟಣದವಳು ಮೂಳೆ ಆದಳು ಎಲ್ಲಾನೂ ಕೂಡಿಸಿದರು ಜೀವರಾಕ್ಷಸಿ ಪಟ್ಟಣದವಳು ಜೀವ ಕೂಡಿಸಿದಳು ಆಗ ಅವನ ಹಿಂದಿನ ಕುಂಟುಗೆಂಟು ಎಲ್ಲಾ ಹೊಂಟೋಯಿತು ಒಳ್ಳೆ ಸೂಲೀಂದ್ರನಂಗೆ ರವವನೇ ಉರೀತಾ ಎದ್ದು ಕೂತುಗೊಂಡ ಮೂರು ಜನ ಹೆಡತೀರ್ನು ಕರಕೊಂಡು ಮಾವದೀರ ಮನೆಗೆ ಹೊರಟ ಮೂರು ಜನ ರಾಕ್ಷಸರು ಅಳಿಯನನ್ನೂ ಮಕ್ಕಳನ್ನೂ ಸಂಭ್ರಮದಿಂದ ಬರಮಾಡಿಕೊಂಡರು ಊರಲ್ಲೆಲ್ಲಾ ಸಬಗಸ್ತು ಮಾಡಿಸಿದರು ಒಬ್ಬೊಬ್ರು ಅರ್ಧರ್ಧ ರಾಜ್ಯ ದಂಡು ದಾಳಿ ಮಂದಿ ಮಾರ್ಬಲ ರತ್ನ ಎಲ್ಲಾನೂ ಉಡುಗೊರೆ ಕೊಟ್ರು ಈ ಮೂರು ದಂಡನ್ನು ತಕ್ಕೊಂಡು ಮೂರು ಜನ ಹೆಡತೀರ್ನು ಕರಕೊಂಡು ಪಟ್ಟಣದ ಹತ್ರಕ್ಕೆ ಬಂದು ಸುದ್ದಿ ಕೋಟ ನಾನು ದಂಡು ದಾಳಿಸಮೇತ ಬಂದಿವ್ನಿ ಅಂತ ನಿಮ್ಮೇಲೆ ಯುದ್ಧಕ್ಕೆ ಬಂದವ್ನೇ ಅಂತ ತಿಳ್ಕೋಬ್ಯಾಡಿ ಇನಿಮಾವಿನ ಹಣ್ಣು ತಕ್ಕೊಂಡು ಬಂದಿವ್ನಿ ಅಂತ ಹೇಳಿ ಕಳಿಸಿದ ರಾಜನಿಗೆ ದೊಡ್ಡ ಜೀವವೇ ಹೋದಂಗಾಯ್ತು ಬ್ಯಾಕ್ ಕೋಟ್ ಇಂತ ಸೂರ ನಮ್ಮ ಜೀವಸಹಿತ ಬುಡೋದು ನಿಜವಾ ನಾನೇನು ಹುನಾರು ಹೂಡಿದರೂ ಇವನು ಅದಗೆದ್ದು ಕೊಂಡೇ ಬತ್ತ ಅವನಲ್ಲ ಇವನ ಅದೃಷ್ಟ ಗಟ್ಟಿಯಾಗ್ಯದೆ ಅಂತ ಕಾಣ್ತದೆ ಇವನ್ನ ಏನಾರೂ ಮಾಡಿ ಈ ಸತಿ ತಗದು ಅಂತ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡ ಮಂತ್ರಿನೂ ಅವನು ಸೇರಿ ಏನೇನು ಅಳದು ಸುರಿದು ಯೋಚನೆ ಮಾಡಿದರೂ ಕಡೆಗೆ ಪಾಯ ಮಾಡಿಕೊಂಡರೂ ನಗ್ನಗ್ತಾ ಹೋಗಿ ಅವನ್ನ ಎದುರುಗೊಂಡು ಪಟ್ಟಣದ ಒಳಕ್ಕೆ ಕರಕೊಂಡು ಬಂದರು ಕುಂಟಣ್ಣ ಅರಮನೆಗೆ ಹೋದ ರಾಜ್ಯನಿಗೆ ಇನಿಮಾವಿನ ಹಣ್ಣು ಕೊಟ್ಟ ನಿಮ್ಮ ದಯದಿಂದ ನಾನು ಬದುಕಿ ಬಂದೆ ಅಂತ ಕೈಮುಗಿದ ಮಂತ್ರಿ ರಾಜ ಇಬ್ರು ಅವನ್ನ ಕೈ ಹಿಡಿದು ಎಳೆದು ಮಧ್ಯಕ್ಕೆ ಕುಂಡಿರಿಸಿಕೊಂಡರು ಬೇಕಾದಷ್ಟು ಹೊಗಳಿ ಹೊಗಳಿ ಅವನ್ನ ಅಟ್ಟಕ್ಕೇರಿಸಿಬಿಟ್ಟರು ಆಮೇಲೆ ರಾಜ ಮೆತ್ತಗೆ ಹೇಳಿದ ಇಲ್ಲಿಗಂಟ ನಾನು ಹೇಳಿದ ಕೆಲಸಾನೆಲ್ಲ ಹುಲ್ಲುಕಡ್ಡಿ ಹಂಗೆ ಹಗುರವಾಗಿ ಮಾಡಿಕೊಂಡು ಬಂದೆ ಇನ್ನೊಂದೇ ಒಂದು ಕೆಲಸ ಅದೇ ಇದೇ ಕೊನೆ ಕೆಲಸ ನಿನಗೆ ಇನ್ನೇನು ಹೇಳೋದಿಲ್ಲ ಇದೊಂದು ಮಾಡಿಕೊಡ್ಬಿಡು ಏನು ಹೇಳಿ ಏನೂ ಇಲ್ಲ ಯಮಲೋಕಕ್ಕೆ ಹೋಗಿ ನಮ್ಮ ಅಜ್ಜಮುಜ್ಜರು ಹೆಂಗವರೇ ಅಂತ ಒಂದು ಸತಿ ನೋಡ್ಕೊಂಡ್ ಬಂದ್ಬಿಡು ಅಷ್ಟೇಯಾ ಆಗಲಿ ತಮ್ಮದಯದಿಂದ ಅದೂ ಒಂದು ನೋಡಿಬುಡ್ತೀನಿ ಆದರೆ ಅಲ್ಲಿಗೆ ಹೋಗೋದು ಹೆಂಗೆ ಅಂತ ಕೇಳಿದ ಅದೇನೂ ಕಷ್ಟವಿಲ್ಲ ಶ್ರೀಗಂಧದ ಕೊಂಟಿನ ಹಗ್ಗಿ ಹಾಕಿಸ್ತೀನಿ ಅದರ ಮಧ್ಯೆ ನುಗ್ಗಿ ಹೋದರೆ ಸೀದ ಯಮಲೋಕಕ್ಕೆ ಹೋಗಬಹುದು ಅಂದ ರಾಜ ಆಗಲಿ ಅಂತ ಹೇಳಿ ಒಂದು ತಿಂಗಳು ವಾಯ್ದೆ ತಕ್ಕೊಂಡು ತನ್ನ ಮನೆಗೆ ಬಂದ ಉಣ್ಣಾಕೆ ಅಗಲ ಮುಂದೆ ಕೂತುಗೊಂಡ ತುತ್ತ ಕೈಲಿ ಹಿಡಕೊಂಡು ಯೋಚನೆ ಮಾಡ್ತಾ ಕೂತ್ಕೊಂಡ ಯಾಕ್ ಹಿಂಗೆ ಯೇಚನೆ ಮಾಡ್ತಾ ಇದ್ದೀರಿ ಇನ್ನೂ ನಿಮ್ಮ ಸಿಂತೆ ತೀರನಿಲ್ವಾ ಅಂತ ಕೇಳಿದರೂ ಹೆಡತೀರು ಅವನು ರಾಜ ಹೇಳಿದ್ದೆಲ್ಲಾನು ಅವರಿಗೆ ಹೇಳಿದ ಆಗ ಅವರು ಒಂದು ಗಳಿಗೆ ಹಂಗೆ ಯೋಚನೆ ಮಾಡಿ ಹೇಳಿದರೂ ನಿಮ್ಮ ರಾಜ ನಿಮ್ಮ ತಗೀಬೇಕು ಅಂತ ಈ ಸಂದು ಹುಡುಕ್ಯವನೇ ಈ ಸತಿ ಅವನಿಗೆ ಸರಿಯಾಗಿ ಬುದ್ಧಿ ಬುದ್ಧಿಕಲಿಸಾವೆ ಸುಮ್ಮನಿರಿ ಗೋಧಿ ಹಿಟ್ಟಿನಲ್ಲಿ ಕುಂಟನಂಗೆ ಅವನ ಉದ್ದಕ್ಕೆ ಗಾತ್ರಕ್ಕೆ ಒಂದು ಗೊಂಬೆ ತಿದ್ದಿದರೂ ಅದಕ್ಕೆ ಜೀವ ಕೂಡಿದರು ನಿಜವಾದ ಕುಂಟನನ್ನ ಮನೇಲಿ ಅವಿಸಿಟ್ಟರು ನಿಗದಿಯಾದ ದಿನ ರಾಜ ಒಂದು ನೂರು ಗಾಡಿ ಶ್ರೀಗಂಧದ ಕೊಂಟು ತರಿಸಿ ರಾಶಿ ಹಾಕಿಸಿ ಹಗ್ಗಿ ಹತ್ತಿಸಿದ ಈ ಚೋಜಿಗ ನೋಡಾಕೆ ಊರೆಲ್ಲ ಜಗನ್ ಜಾತ್ರೆಯಾಗಿ ಕೊಂಡದ ತಾವು ಸೇರಿಬುಟ್ಟಿತ್ತು ಹಿರಿ ಹೆಡ್ತೀನೂ ಮನೆಯಲ್ಲಿ ಬುಟ್ಟು ಉಳಿದ ಆರು ಜನ ಹೆಡ್ತಿರು ಮಧ್ಯದಲ್ಲಿ ಗೊಂಬೆ ನಿಲ್ಲಿಸಿಕೊಂಡು ಅಲ್ಲಿಗೆ ಕರಕೊಂಡು ಹೋದ್ರು ಅವರ ರೂಪು ನೋಡಲಾರದ ಜನವೆಲ್ಲ ಕಣ್ಮುಚ್ಚಿಕೊಂಡ್ ಬುಟ್ಟರು ಶ್ರೀಗಂಧದ ಕೊಂಟು ದಿಗಿದಿಗಿ ಅಂತ ಭೂಮಿ ಆಕಾಶ್ಗೂ ಒಂದೇ ಸಮನಾಗಿ ಉರಿಯುತ್ತಿತ್ತು ಜನ ನೋಡ್ತಿದ್ದ ಹಂಗೆ ಆ ಗೊಂಬೆ ಕರಕೊಂಡು ಹೋಗಿ ಆ ಉರಿ ನೂಕಿಬಿಟ್ಟರು ಜನೆಲ್ಲಾ ಶಿವ ಶಿವ ಹಿಂಗೂ ಉಂಟಾ ಅಂದುಕೊಂಡರು ಆರು ಜನ ಹೆಡತಿರು ತಲೆ ತಗ್ಗಿಸಿಕೊಂಡು ಮನೆಗೆ ಹಿಂದಿರುಗಿದರು ರಾಜಬ್ಯಾ ಕೋಟಿ ಸತಿ ಖಂಡಿತವಾಗಿ ನೆಗೆದು ಬಿದ್ದ ಈ ಉರಿಯೊಳಗಿಂದ ಒಳಗಿಂದ ಬದುಕಿ ಬರೋದುಂಟಾ ನನ್ನ ಕಂಟಕ ಕಳಿಯಿತು ಅಂದುಕೊಂಡು ಬಾಳ ಖುಷಿ ಪಟ್ಕೊಂಡ ಒಂದು ತಿಂಗಳ ವಾಯಿದೆ ಕಳೀತು ಅವತ್ತು ಮೊದಲ ಕೋಳಿ ಕೂಗುತ್ತಿದ್ದ ಹಂಗೆ ನಿಜವಾದ ಕುಂಟಣ್ಣನ್ನ ಕರಕೊಂಡು ಹೋಗಿ ಅವನ ಹೆಡತೀರು ಆ ಕೊಂಡದ ಬೂದಿವಳಕ್ಕೆ ಕೊಂಡಿರಿಸಿ ಬಂದರು ಆವತ್ತು ವಾಯಿದೆ ದಿನ ಮಸುವಿಗೆ ಜನೆಲ್ಲಾ ಎಂದಿನಂಗೆ ಎಳ್ಳಿಟ್ರೆ ಕೆಳಕ್ಕೆ ಬೀಳದಂಗೆ ಕೊಂಡದ ತಾವು ಸೇರಿ ಬುಡ್ತು ಅವರೆಲ್ಲ ನೋಡುತ್ತಿದ್ದಂಗೆ ಅವರ ಎದುರಿಗೆ ಕುಂಟಣ್ಣ ಬದುಕ್ರೆ ಅಂತ ಬೂದಿ ಒಳಗಿನಿಂದ ಎದ್ದು ನಿಂತಕೊಂಡ ಜನೆಲ್ಲ ಜನೆಲ್ಲಾ ಹೋ ಅಂತ ಕೂಗಿಕೊಂಡರು ಅವನು ಎದ್ದದ್ದೇ ನೇರವಾಗಿ ಅರಮನೆಗೆ ಹೋದ ಇವನ್ನ ಕಂಡ ತಕ್ಷಣ ರಾಜನಿಗೆ ಸಳಿ ಜರ ಎಲ್ಲ ಒಡ್ಗೆ ಬಂದೋ ಕೊದ್ಲುನ್ಸ್ತಾ ಕೊದ್ಲುನ್ಸ್ತಾ ನೀನು ಹೋಗಿ ಬಂದು ಬುಟ್ಯಾ ನಮ್ಮಪ್ಪ ಅಜ್ಜ ಎಲ್ಲಾ ಚಂದಾಗವರ ಅಂತ ಕೇಳಿದ ಓಹೋ ಚಂದಾಗ್ಯವರೆ ಆ ಲೋಕದಲ್ಲಿ ಅವರ ಐಬೋಗ ಏನ ಹೇಳಿ ಅದೇ ಮುಂದೆ ನಮ್ಮ ಭೂಮಿ ಒಂದು ರೇಣುತೂಕದ ಬರಾಬರಿ ಬರೋದಿಲ್ಲ ಬಂದ್ಬುಟ್ಟೆ ತಕ್ಕೊಳ್ಳಿ ನಿಮ್ಮಪ್ಪ ಒಂದು ಕಾಗದ ಕೊಟ್ಟು ಕಳಿಸ್ಯವ್ರೆ ಅಂತ ಹೇಳಿ ಜೇಬಿಂದ ಒಂದು ಲಕೋಟೆ ತಗದುಕೊಟ್ಟ ನಾನಿಪಟು ಹೋಯ್ತೀನಿ ಆಮೇಲೆ ಬತ್ತೀನಿ ಅಂದುಬುಟ್ಟು ಮನೆಗೆ ಬಂದ ರಾಜ ಕುಂಟಣ್ಣ ಹೋದ ಮೇಲೆ ಲಕೋಟೆ ಒಡೆದು ನೋಡಿದ ಅದರಲ್ಲಿ ನಾವೆಲ್ಲಾ ಕ್ಷೇಮ ನಿಮ್ಮನ್ನೆಲ್ಲಾ ನೋಡಬೇಕು ಅಂತ ಬಾಳ ಮನಸ್ಸ್ಯಾಗದೆ ಮಕ್ಕಳು ಮರಿ ಕುನ್ನಕುಟಕ ಎಲ್ಲಾ ಒಂದು ಸತಿ ಬಂದು ಹೋಗಿ ಏನೂ ಭಯ ಪಡಬೇಕಾಗಿಲ್ಲ ಅಂತ ಬರದಿತ್ತು ಅದು ನಿಜವೇ ನಿಜ ಅಂತ ರಾಜ ನಂಬಿಕೊಂಡು ಬುಟ್ಟ ಕುಂಟಣ್ಣ ಮೊದಲಿಂದ್ಲೂ ತಾನು ಹೇಳಿದ ಎಲ್ಲಾ ಕೆಲಸಾನೂ ನೆರವೇರಿಸಿಕೊಂಡು ಬಂದಿದ್ರಿಂದ ಅವನ ಮೇಲೆ ಒಂದು ರವಷ್ಟು ಅನುಮಾನ ಪಡ್ನಿಲ್ಲ ಬ್ಯಾ ಕೋಟ್ ಹೋಗಿ ಒಂದು ಸತಿ ನೋಡಿಕೊಂಡೇ ಬುಡಾನೆ ಅಂತ ನಿರ್ಧಾರ ಮಾಡಿಬುಟ್ಟ ಸರಿ ಎಂದಿನಂಗೆ ದೊಡ್ಡಕೊಂಡ ಹಾಕಿಸಿದ ಕುಂಟಣ್ಣನೆ ಮುಂದೆ ನಿಂತ್ಕೊಂಡು ಎಲ್ಲರಿಗೂ ಹೆದಗಿಕೊಳ್ಳದಂಗೆ ಕಣ್ಣಿಗೆ ಬಟ್ಟೆ ಕಟ್ಟಿದ ಒಬ್ಬೊಬ್ಬರನಾಗಿ ಆ ಹಗ್ಗಿಗೆ ನೂಕಿಬುಟ್ಟ ಒಂದು ವಾರ ಆಯ್ತು ಎರಡು ವಾರ ಆಯ್ತು ಒಂದು ತಿಂಗಳಾಯ್ತು ಎರಡು ತಿಂಗಳಾಯ್ತು ಯಾರೂ ಹಿಂತಿರುಗಿ ಬರಲಿಲ್ಲ ಬ್ಯಾಕ್ ಕೋಟ್ ಅವರ ಪಾಪಕ್ಕೆ ಅವರು ಸತ್ತೋದ್ರು ಅಂತ ಜನ ಆಡಿಕೊಂಡರು ಕುಂಟಣ್ಣನ ಮನೆತಾಕೆ ಬಂದು ನೀವೇ ನಮ್ಮ ರಾಜರಾಗಬೇಕು ಅಂತ ಕೇಳಿಕೊಂಡರು ಕುಂಟಣ್ಣ ಐಬೋಗದಿಂದ ಪಟ್ಟ ಕಟ್ಟಿಸಿಕೊಂಡು ರಾಜನಾದ ಇತ್ತಲಾಗಿ ಕುಂಟಣ್ಣನ ಹಿರಿ ಅಣ್ಣದೀರು ತೀರ ಬಡವರಾದರು ಅದೇ ಪಟ್ಟಣಕ್ಕೆ ಸೌದೆ ಹೋತ್ಕೊಂಡು ಬಂದು ಮಾರಿ ಜೀವನ ಸಾಕ್ತಿದ್ರು ಕುಂಟಣ್ಣನಿಗೆ ಇದು ಗೊತ್ತಾಯಿತು ಆ ಸೌದೆನೆಲ್ಲ ತಾನೇ ಕೊಂಡುಕೊಂಡು ಅವರಿಗೆ ಬೇಕಾದೋಟು ದುಡ್ಡು ಕೊಟ್ಟ ವಸೀ ದಿನ ಹಂಗೆ ನಡೀತು ಅವರ ಗೋಳು ನೋಡಲಾರದೆ ಹೋದ ಒಂದು ದಿನ ಅಣ್ಣದೀರು ಅತ್ತಿಗೆರು ಅವ್ವ ಎಲ್ಲರನ್ನೂ ಅರಮನೆಗೆ ಕರೆಸಿದ ಹಬ್ಬ ಮಾಡಿಸಿದ ಬಟ್ಟೆ ಬರೆ ಎಲ್ಲಾನೂ ತಗಿಸಿಕೊಟ್ಟ ಅವರೆಲ್ಲ ಉಂಡು ಉಟ್ಟು ಆದ ಮೇಲೆ ಎಲ್ಲಡಕೆ ಹಾಕ್ಕೊತಾ ಕೂತುಗೊಂಡರು ಮುದುಕಿ ಕುಟ್ಟಣದಲ್ಲಿ ಎಲೆ ಅಡಕೆ ಕುಟ್ತಾ ಕೂತುಗೊಂಡಳು ಕುಂಟಣ್ಣ ಅವಳ ಮುಂದಾರಕ್ಕೆ ಹೋಗಿ ಕೂತುಗೊಂಡ ರಾಜ ಮುಂದೆ ಬಂದು ಕೂತುಗೊಂಡ್ನಲ್ಲಾ ಅಂತ ಅವಳಿಗೆ ದಿಗ್ಭ್ರಮೆ ಬಂದಂತಾಯಿತು ಕಣ್ ಕಣ್ಬುಟ್ಟಳು ನಾನು ಯಾರು ಗೊತ್ತಾ ಅಂತ ಕೇಳಿದ ನಂಗೊತ್ತಿಲ್ಲ ಕಣ್ಬುದ್ದಿ ನೀವು ನಮ್ಮ ಹೊಸ ದೊರೆಗಳು ಅಷ್ಟು ನಂಗೊತ್ತು ಅಂದಳು ಮುದುಕಿ ನಾನು ನಿನ್ನ ಕಿರಿ ಮಗ ಕುಂಟ ಅಲ್ವಾ ಅಂದ ಅವಳಿಗೆ ಸೋಜಿಗವಾಯಿತು ಕಕಮಕರು ಬಂದಂಗಾಯಿತು ಅವಳಿಗೆ ನಂಬಿಕೆ ಬರಲಿಲ್ಲ ಅವನ ಕಾಲಕಡೆ ನೋಡಿದಳು ಆಗ ಕುಂಟಣ್ಣ ತನ್ನ ಹಿರಿ ಹೆಡತಿ ಕರೆಸಿದ ಅವಳು ಅತ್ತಲಿಂದ ಬತ್ತಿದ್ದ ಹಂಗೆ ಅತ್ತಮ್ಮ ಅಂತ ಬಂದು ಕಾಲಿಗೆ ಬಿದ್ದಳು ಆಗ ಮುದುಕಮ್ಮನಿಗೆ ನಂಬಿಕೆ ಬತ್ತು ಕುಂಟಣ್ಣ ಕೂತುಗೊಂಡು ನಡೆದ ಸಂಗತಿನೆಲ್ಲಾ ಹೇಳಿದ ಎಲ್ಲಾ ಹೆಡತಿರ್ನು ತೋರಿಸಿದ ಅವರೆಲ್ಲಾ ಬಂದು ಅತ್ತೆ ಕಾಲಿಗೆ ಸಣ್ಮಾಡಿಕೊಂಡರು ಅಣ್ಮದೀರು ಅತ್ತಿಗೇರು ಅವ್ವ ತಾವು ಎಲ್ಲಾ ಒಂದು ಕಡೆ ಸೇರಿ ಸುಖವಾಗಿ ಬದುಕಿಕೊಂಡರು ಗೆಳೆಯರೇ ಈ ಮಾಧ್ಯಮದಲ್ಲಿ ಇದೇ ರೀತಿಯ ಸಲಹೆಗಳು ಕತೆಗಳು ಮಾಹಿತಿ ಕೇಳಲು ಸಬ್ಸ್ಕ್ರೈಬ್ ಅಥವಾ ಚಂದದಾರರಾಗಲು ಮರೆಯಬೇಡಿ ಹಾಗೆ ಅದರ ಪಕ್ಕದಲ್ಲೇ ಇರುವ ಗಂಟೆಯನ್ನು ಬಾರಿಸಿ ಲೈಕ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಮತ್ತು ನಿಮ್ಮ ಗೆಳೆಯರ ಜೊತೆ ಹಂಚಿಕೊಳ್ಳಿರಿ ಹೀಗೆ ಮಾಡುವುದರಿಂದ ಈ ಕನ್ನಡದ ಚಾನೆಲ್ ಬಹಳ ಜನಕ್ಕೆ ತಲುಪಿ ನಮಗೆ ಇನ್ನಷ್ಟು ಒಳ್ಳೆಯ ವಿಡಿಯೋ ಮಾಡಲು ಸಹಾಯ ಮಾಡುತ್ತದೆ ಧನ್ಯವಾದಗಳು